ವಸತಿ ಸಚಿವ ಸೋಮಣ್ಣ ಹಾಗೂ ಕ್ರೀಡಾ ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ತಾರಾ ನಮಗಂತೂ ಗೊತ್ತಿಲ್ಲ ಆದರೆ ಬಿಜೆಪಿ ಬಿಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಪಕ್ಷಾಂತರ ರಾಜಕೀಯ ಕಾವೇರ್ತಾ ಇದೆ ಅದರಲ್ಲೂ ಅಧಿಕಾರಕ್ಕೆ ಬರಲೇಬೇಕಂತಿರೋ ಕಾಂಗ್ರೆಸ್ ಕಲಿಗಳು ಬಿಜೆಪಿ ಜೆಡಿಎಸ್ ನ ದೊಡ್ಡ ದೊಡ್ಡ ಮೀನುಗಳಿಗೆ ಗಾಳ ಹಾಕಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಲಿಸ್ಟ್ ಗೆ ಹೊಸ ಸೇರ್ಪಡೆ ಅಂದ್ರೆ ವಸತಿ ಸಚಿವ ವಿ ಸೋಮಣ್ಣ ಮತ್ತು ಸಚಿವ ಕೆ ನಾರಾಯಣಗೌಡ ನೆನ್ನೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಗೆ ದೆಹಲಿಯಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಬಂದಿದ್ರು ಸೋಮಣ್ಣ ಉಸ್ತುವಾರಿ ಜಿಲ್ಲೆಯಲ್ಲೇ ಕಾರ್ಯಕ್ರಮ ಇದ್ರು ಸೋಮಣ್ಣ ಬಂದಿರಲಿಲ್ಲ ಆಗ್ಲೇ ಗೊತ್ತಾಯ್ತು ಸೋಮಣ್ಣರಿಗೆ ಅಸಮಾಧಾನ ಇದೆ ಅನ್ನೋದು ಇದೆ ಟೈಮ್ ನಲ್ಲೇ ಕಾಂಗ್ರೆಸ್ ಸೋಮಣ್ಣರಿಗೆ ಗಾಳ ಹಾಕಿದೆ ಬಿಜೆಪಿ ಮೇಲೆ ಸೋಮಣ್ಣಗೆ ಸಿಟ್ಟು ಯಾಕೆ ತಂದೆ ಮಗ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಎಂಬ ನಿಯಮ ಇರೋದು ಚಾಮರಾಜನಗರದಲ್ಲಿ ವಿಜಯೇಂದ್ರ ಟೀಮ್ ಹಸ್ತಕ್ಷೇಪ ಮಾಡಿದ್ದು ಬಿಜೆಪಿಯಲ್ಲಿ ಸಿಗದ ಲಿಂಗಾಯತ ನಾಯಕ ಪ್ರಾಶಸ್ತ್ಯ ಪುತ್ರ ಅರುಣ್ ಸೋಮಣ್ಣ ರಾಜಕೀಯ ಭವಿಷ್ಯ ಈ ನಾಲ್ಕು ಕಾರಣಗಳಿಂದ ಸೋಮಣ್ಣ ಬಿಜೆಪಿ ಮೇಲೆ ಮುನಿಸಿಕೊಂಡಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಗೆ ಬಂದ್ರೆ ಸೋಮಣ್ಣ ಹಾದಿ ಸುಲಭಾನ ಸೋಮಣ್ಣ ಕಟ್ಟ ಎದುರಾಳಿಗಳಾದ ಶಾಸಕ ಕೃಷ್ಣಪ್ಪ ಪ್ರಿಯಾಕೃಷ್ಣ ಉಪ್ತಾರ ಅನ್ನೋ ಪ್ರಶ್ನೆಗಳಿದ್ದು ಅದಕ್ಕೂ ಉತ್ತರ ಹುಡುಕಿದ್ಯಂತೆ ಕಾಂಗ್ರೆಸ್ ಕಾಂಗ್ರೆಸ್ ಸೇರಿದ್ರೆ ಅಪ್ಪ ಮಗ ಇಬ್ಬರಿಗೂ ಟಿಕೆಟ್ ಫಿಕ್ಸ್ ವಿ ಸೋಮಣ್ಣಗೆ ರಾಜಾಜಿನಗರ ಅರುಣ್ಗೆ ಗೋವಿಂದರಾಜನಗರ ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣಗೆ ವಿಜಯನಗರ ಟಿಕೆಟ್ ಸಾಧ್ಯತೆ ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣ ಇಬ್ಬರಲ್ಲಿ ಒಬ್ಬರಿಗೆ 2024 ರ ಎಂಪಿ ಟಿಕೆಟ್ ಹಾಲಿ ಶಾಸಕ ಎಂ ಕೃಷ್ಣಪ್ಪ ಒಪ್ಪದಿದ್ರೆ ಸೋಮಣ್ಣರನ್ನ ಎಂಎಲ್ಸಿ ಮಾಡುವುದು ಈ ಐದು ಅಂಶಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸೋಮಣ್ಣರಿಗೆ ಗಾಳ ಹಾಕಿದೆ ಕೈ ಹಿಡಿತಾರ ಸಚಿವ ನಾರಾಯಣಗೌಡ ಹಾಲಿ ಸಚಿವ ಮಂಡ್ಯದಲ್ಲಿ ಕಮಲ ಅರಳಿಸಿದ ನಾಯಕ ನಾರಾಯಣಗೌಡ ಈಗ ನಾರಾಯಣಗೌಡರಿಗೂ ಕಾಂಗ್ರೆಸ್ ಗಾಳ ಹಾಕಿದೆ ಇದನ್ನ ಖುದ್ ನಾರಾಯಣಗೌಡರೇ ಹೇಳಿದ್ದು ಆಲೋಚನೆ ಮಾಡುತ್ತಿದ್ದೀನಿ ಅನ್ನೋ ಮೂಲಕ ಕಾಂಗ್ರೆಸ್ ಸೇರುವ ಒಲವು ವ್ಯಕ್ತಪಡಿಸಿದ್ರು ಸರ್ ಇನ್ನು ನಾವೇ ನಿರ್ಮಾಣ ತಗೊಂಡಿಲ್ಲ ಯಾವುದೇ ಭಾವನೆಗಳಿಲ್ಲ ಇದುವರೆಗೂ ನೋಡಬೇಕು ನಿಮ್ಮ ತುಂಬಾ ಪ್ರೆಷರ್ ಇದೆ ಅಂತ ಸರ್ ಈಗ ಒಂದು ಮನೆ ಖಾಲಿ ಇದೆ ಅಲ್ಲಿ ಲೀಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಕರೆದೇ ಕರೀತ ಮನೆ ಮೇಟಿ ಬೇಕು ಅಂತ ಆಸೆ ಆಕಾಂಕ್ಷೆಗಳಿವೆ ಆ ರೀತಿ ಚರ್ಚೆಗಳು ನಡೀತಾ ಇರೋ ಕರೀತಾ ಇರೋದಂತೂ ನಿಜ ಆದರೆ ನಾವಿನ್ನು ತೀರ್ಮಾನ ತಗೊಂಡಿಲ್ಲ ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ತಾರ ಅನ್ನೋದಕ್ಕೆ ಬಿಜೆಪಿಯವರು ಕೊಟ್ಟ ಪ್ರತಿಕ್ರಿಯೆ ಇಷ್ಟು ಸನ್ಮಾನ್ಯ ನಾರಾಯಣಗೌಡರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಅಭಿಮಾನ ಇದೆ ಅಭಿಮಾನ ಮತ್ತು ವಿಶ್ವಾಸ ಇದೆ ನೂರಕ್ಕೆ ನೂರು ಎಂದೆಂದು ನಮ್ಮ ಪಕ್ಷದ ನಾಯಕರಾಗಿ ಇರ್ತಾರೆ ನಮ್ಮ ಪಕ್ಷದಲ್ಲಿ ಅವರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಯಾವ ಅನುಮಾನನ ಬೇಡ ಎಂತ ಗುಮಾನಿಗಳನ್ನು ಬೇರೆ ಬೇರೆಯವರು ಹರಡಿಸ್ತಾ ಇದ್ದಾರೆ ಯಾವ ಕಾರಣದಲ್ಲಿ ನಾನೇ ವಿಶ್ವಾಸವನ್ನು ಕೂಡ ಇಷ್ಟಪಡ್ತೀನಿ ನನಗೆ ನಾ ಮಾಹಿತಿ ಇಲ್ಲ ಅವ್ರನ್ನ ಕೇಳಿ ಹಾಸನದಲ್ಲಿ ಈಗಾಗಲೇ ಶಿವಲಿಂಗೇಗೌಡ ಎಟಿ ರಾಮಸ್ವಾಮಿ ಅವರನ್ನ ಕಾಂಗ್ರೆಸ್ ತೆಳೆದುಕೊಂಡಿದೆ ಹಾಸನ ಟಿಕೆಟ್ ಸಿಗದಿದ್ರೆ ಜೆಡಿಎಸ್ ಬಿಟ್ಟು ಬರುವಂತೆ ಸ್ವರೂಪ್ಗೂ ಆಹ್ವಾನ ಕೊಟ್ಟಿದ್ದಾರೆ ಸಹಜವಾಗಿ ರೇವಣ್ಣ ಡಿಕೆಶಿ ಮೇಲೂ ಸಿಟ್ಟು ಹೊರಹಾಕಿದ್ರು ಈ ಕಾಂಗ್ರೆಸ್ ಅಲ್ಲಿ 5 ವರ್ಷ ಇದ್ದಲ್ಲ ಅವ್ರಿಗೂ ಒಂದು ಅವಕಾಶ ಕೊಡಬೇಡಿ ಅಂತ ಇಟ್ಕೊಂಡಿದ್ದ ನಾ ಹೇಳಿ ಅನೌನ್ಸ್ ಮಾಡ್ಲಿ ಕಾಂಗ್ರೆಸ್ ಗೆ ನಿಜವಾದ ತಾಕತ್ ಇದ್ರೆ ಎಲೆಕ್ಷನ್ ಘೋಷಣೆ ಆಗ್ಲಿ ಬಿಜೆಪಿಯ ಘಟಾನುಘಟಿಗಳೇ ಕಾಂಗ್ರೆಸ್ ಗೆ ಬರ್ತಾರೆ ಅಂದಿದ್ರು ಡಿಕೆಶಿ ಬಹುಶಃ ಸೋಮಣ್ಣ ನಾರಾಯಣಗೌಡ ಸೇರಿ ಅನೇಕರು ಲಿಸ್ಟ್ ನಲ್ಲಿದ್ದಾರ ಅನ್ನೋದಕ್ಕೆ ಈಗ ರೆಕ್ಕೆ ಪುಕ್ಕ ಬರ್ತಿದೆ ಬ್ಯೂರೋ ರಿಪೋರ್ಟ್